ನಮಸ್ಕಾರಗಳು. ನಾನು ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸಂಸ್ಥಾಪಕ ಕಾರ್ಯದರ್ಶಿ ಚೇತನ್ ಗುರವ್ ಮಾತಾಡ್ತಾ ಇರೋದು. ನಾನು ಬೆಂಗಳೂರಲ್ಲಿ ಇದ್ದಾಗ ನನ್ನ ಸ್ನೇಹಿತರಾದಂತಹ ಹರೀಶ್ ಗೌಡರವರು ಎರಡು ಚಿತ್ರಗಳಿಗೆ ವಿಡಿಯೋ ಎಡಿಟಿಂಗನ್ನು ಅಥವಾ ವಿಜುವಲ್ ಎಡಿಟಿಂಗನ್ನು ಮಾಡಿದರು. ಆ ಸಿನಿಮಾಗಳು ಭಾಳಷ್ಟು ದಿವಸಗಳ ನಂತರದಲ್ಲಿ ತೆರೆ ಕಾಣ್ತಾ ಇದ್ದಾವೆ. ಇದೇ ಜೂನ್ 17 2016 ತಾರೀಕು ಏನು ಆಗ್ತಾ ಇದ್ದೀವಿ ಅಂತಂದರೆ ತೆರೆ ಕಾಣ್ತಾ ಇದ್ದಾವೆ. ಒಂದು ಚಿತ್ರ ಮಂಡ್ಯ ಸ್ಟಾರ್ ಅಂತಕ್ಕಂಥದ್ದು. ಇದಕ್ಕೆ ನನ್ನ ಆತ್ಮೀಯ ಸ್ನೇಹಿತ ಲೋಕೇಶ್ ಹೀರೋ ಆಗಿ ಅಭಿನಯಿಸ್ತಾ ಇರ್ತಕ್ಕಂತಹ ಸಿನಿಮಾ ಈ ಮಂಡ್ಯ ಸ್ಟಾರ್. ಆಮೇಲೆ ಘನಶ್ಯಾಮ್ ಅಂತಕ್ಕಂತಹ ನಮ್ಮ ಸ್ನೇಹಿತ ಅಂದರೆ ಹರೀಶ್ ಅವರು ಎಡಿಟಿಂಗ್ ಮಾಡಿರ್ತಕ್ಕಂತಹ ಸಿನಿಮಾ ಬೀಟ್ ಅಂತಕ್ಕಂಥದ್ದು. ಹರ್ಷಿಕಾ ಪೂನಚ್ಚ ಹಾಗೂ ಆಮೇಲೆ ಪಟೇಲಸ್ ಪದ್ಮ ಖ್ಯಾತಿಯ ಅಜಿತ್ ಅಭಿನಯದ ಸಿನಿಮಾ. ಆ ಸಿನಿಮಾ ಬೀಟ್ ಅಂತಕ್ಕಂಥದ್ದು. ಅದು 17 ತಾರೀಕು ಜೂನ್ 2016 ರಿಲೀಸ್ ಆಗ್ತಾ ಇದೆ. ನನಗೇನಂದರೆ ನಾನು ಬೆಂಗಳೂರು ಬಿಟ್ಟ ನಂತರದಲ್ಲಿ ಈ ಚಿತ್ರಗಳು ಬಹಳಷ್ಟು ಹೋರಾಟಗಳನ್ನು ಅನುಭವಿಸಿ ಈ ಸದ್ಯಕ್ಕೆ ರಿಲೀಸ್ ಆಗ್ತಾ ಇರೋದು ಒಂದು ನನಗೆ ಖುಷಿಯನ್ನು ತಂದಿದೆ. ಅಲ್ಲದೇ ಈ ಚಿತ್ರರಂಗದಲ್ಲಿ ನಮ್ಮ ಲೋಕೇಶ್ ಅಂತಕ್ಕಂಥವರು ಮಂಡ್ಯ ಜಿಲ್ಲೆಯ ಒಂದು ಪ್ರತಿಭೆ ಅನ್ಬೋದು. ಈ ಪ್ರತಿಭೆ ಏನಂದರೆ, ಒಬ್ಬ ವ್ಯಕ್ತಿ ಹೀರೋ ಆಗಬೇಕು ಅಥವಾ ಸ್ಟಾರ್ ಆಗಬೇಕು ಅಂತಂದರೆ ಆ ವ್ಯಕ್ತಿ ಭಾಳಷ್ಟು ಪರಿಪಾಠಗಳನ್ನ ಅನುಭವಿಸ್ಬೇಕು. ಅಂಥದ್ರಲ್ಲಿ ಒಬ್ಬ ಪ್ರೊಡ್ಯೂಸರ್ನ ಹಿಡಿದು ಒಂದು ಮೂವಿ ಮಾಡಿ ಒಂದು ಸ್ಟಾರ್ ಅನಿಸ್ಕೋಬೇಕು, ಆಮೇಲೆ ರಾಜ್ಯಾದ್ಯಂತ ಒಂದು ಸಿನಿಮಾ ರಿಲೀಸ್ ಮಾಡಬೇಕು ಅಂದರೆ ಈ ಯೋಗೀಶ್ ಅವರ ಪಾತ್ರ ಭಾಳಷ್ಟು ಮಹತ್ವದ್ದು. ಹಾಗಾಗಿ ಅವರನ್ನು ಕೂಡ ನಾನು ಇಲ್ಲಿ ಅಭಿನಂದಿಸಬೇಕಾಗ್ತದೆ. ಅಲ್ಲದೇ ಪಟೇಲಸ್ ಪದ್ಮ ಅಜಿತ್ ಅವರು ಆಮೇಲೆ ನಮ್ಮ ಹರ್ಷಿಕಾ ಪೂನಚ್ಚ ಅವರು ಸೇರಿ ಆಮೇಲೆ ನಮ್ಮ ರಾಜ್ ಅವರು ನಿರ್ಮಾಣ ಮಾಡಿರ್ತಕ್ಕಂತಹ ಸಿನಿಮಾ ಬೀಟ್, ಇದಕ್ಕೆ ನಿರ್ದೇಶನ ಶ್ಯಾಮ್ ಅವರು ಮಾಡಿದ್ದಾರೆ. ಅವರು ಕೂಡ ನಮ್ಮ ಒಂದು ವಾಹಿನಿಯ ಒಂದು ಸಹೋದ್ಯೋಗಿಯಾಗಿರಿದ್ರು. ಅಂಥವರು ಅವರು ಮಾಡಿರ್ತಕ್ಕಂಥ ಸಿನಿಮಾ ಬಹುಶಃ ಒಂದು ಒಳ್ಳೆಯ ಒಂದು ವಿಭಿನ್ನವಾದಂಥ ಕಥಾಹಂದ್ರವನ್ನು ಹೊಂದಿದೆ ಅಂತ ಹೇಳಿದರೆ ನನಗೆ ಅದು ಕೂಡ ಯಶಸ್ವಿ ಆಗಲಿ. ಆಮೇಲೆ ನಮ್ಮ ಆತ್ಮೀಯ ಸ್ನೇಹಿತ ಹರೀಶ್ ಅವರು ಎರಡೂ ಚಿತ್ರಗಳಿಗೆ ಏನು ಮಾಡಿದ್ದಾರೆ ಅಂತಂದರೆ ಎಡಿಟಿಂಗನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ಒಂದು ಒಳ್ಳೆ ಫ್ಯೂಚರ್ ಸಿಗಲಿ, ಆಮೇಲೆ ಒಳ್ಳೆಯದನ್ನು ಹಾರೈಸಬೇಕು ಅಂತೇಳಿ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಅಲ್ಲದೇ ಇನ್ನೊಂದು ವಿಷಯ, ಸದ್ಯದಲ್ಲೇ ನನ್ನ ನಿನ್ನ ಪ್ರೇಮಕತೆ ಅಂತಕ್ಕಂತಹ ನನ್ನ ಸ್ನೇಹಿತರಾದಂತಹ ಶಿವು ಜಮಖಂಡಿ ಅವರು ಒಂದು ಸಿನಿಮಾ ಮಾಡಿದ್ದಾರೆ, ಅದು ಕೂಡ ತೆರೆ ಕಾಣ್ತಾ ಇದೆ. ನನಗಿದು ಖುಷಿ ವಿಚಾರ ಆಗಿದೆ. ಹಾಗಾಗಿ ನಾನು ಒಂದು ಯಾವುದೋ ಒಂದು ಅಜ್ಞಾತ ವಾಸದ ಒಂದು ಸ್ಥಳದಲ್ಲಿ ನಿಂತ್ಕೊಂಡು ಈ ಮಾತನ್ನು ಮಾತಾಡ್ತಿದ್ದೀನಿ, ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಸದ್ಯದಲ್ಲೇ ಕೆಲವೊಂದು ದಿವಸಗಳಲ್ಲಿ ನನ್ನ ತೆರೆ ಮೇಲೆ ಬಂದು ನಿಮ್ಮ ಮುಂದೆ ಮಾತಾಡ್ತೀನಿ. ಯಾಕೆಂದರೆ ನನ್ನ ಅನಿವಾರ್ಯ ಪರಿಸ್ಥಿತಿಗಳಿಂದ ನಾನು ಜಾಸ್ತಿ ತೆರೆ ಮೇಲೆ ಕಾಣಿಸ್ಕೊಳೋಕ್ಕಾಗ್ತಾಯಿಲ್ಲ, ಅಥವಾ ನಾನು ಒಂದು ಹೊರಗಡೆ ಪ್ರಪಂಚದಲ್ಲಿ ಕಾಣಿಸ್ಕೊಳೋಕ್ಕಾಗ್ತಾಯಿಲ್ಲ. ಅದಕ್ಕೆ ಕ್ಷಮೆ ಇರಲಿ ಸ್ನೇಹಿತರೆ. ಈ ಒಂದು ವಿಡಿಯೋವನ್ನು ನೋಡಿರಿ, ಆಮೇಲೆ ಬೀಟ್ ಹಾಗೂ ಮಂಡ್ಯ ಸ್ಟಾರ್ ಹಾಗೂ ನನ್ನ ನಿನ್ನ ಪ್ರೇಮಕತೆ ಈ ಮೂರು ಚಿತ್ರಗಳನ್ನು ನೋಡಿ ಅದರ ನಿರ್ದೇಶಕ ನಿರ್ಮಾಪಕರನ್ನು ಹಾಗೂ ಅದರ ಹಿತೈಷಿಗಳನ್ನು ಅದರ ಒಂದು ಅಭಿಮಾನಿ ಬಳಗವನ್ನು ಹಾರೈಸ್ರಿ ಅಂತೇಳಿ ಈ ಮೂಲಕ ಕೇಳ್ಕೋತಾ ಈ ನಿಮ್ಮ ಚೇತನ್ ಗುರು ಸಂಸ್ಥಾಪಕ ಕಾರ್ಯದರ್ಶಿ ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ನನ್ನ ಮಾತನ್ನು ದಯವಿಟ್ಟು ಗಮನಿಸಿ ಹಾಗೂ ಪ್ರೋತ್ಸಾಹಿಸಿ ಅಂಥೇಳಿ ಈ ಮೂಲಕ ಕೇಳಿಕೊಂಡು ತಮಗೆ ಅಭಿವಂದಿಸುತ್ತಾ ಇದ್ದೀನಿ. ನಮಸ್ಕಾರ.